ಈಗ ಮದುವೆ ವಯಸ್ಸಿಗೆ ಬಂದಿದ್ದೇವೆ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವುದು ಈ ಸಮಾಜದ ನೀತಿ ನಿಯಮಕ್ಕೆ. ನೀತಿ ನಿಯಮದಲ್ಲಿ ವರದಕ್ಷಿಣೆ ಎಂಬುದು ಭೂತವಾಗಿ ಕಾಣ್ತಿರ್ಬೇಕಾದ್ರೆ ನಿಮ್ಮ ಅಣ್ಣವರು ಶ್ರೀಮಂತರು ಸಾಕಷ್ಟು ವರದಕ್ಷಿಣೆ ಕೊಟ್ಟು ನಿನ್ನ ಮದುವೆ ಮಾಡಿಕೊಡ್ತಾರೆ. ಆದ್ರೆ ನನ್ನಂತ ನಿರ್ಗತಿಗಳೇ ಯಾರು ನನ್ನ ಕೊರಳಿಗೆ ತಾಳಿ ಕಟ್ತಾ ಇರ್ತೀನಿ? ಯಾಕೆ ಬರ್ತಿ? ನಿಮ್ಮ ಮಾವನು ಕೂಡ ಹಣವಂತವರು. ನಿಮ್ಮ ಮಾವ ನಿನ್ನನ್ನು ಮದುವೆ ಆಗ್ತಾನೆ ಬಿಡು. ಸೀತಾ, ಅವನೊಬ್ಬ ರಾಕ್ಷಸ. ನನ್ನ ತಾಯಿ ಮನೆ ಬಿಟ್ಟು ಹೋದ್ಲು ಅಂತ ಮಾತ್ರ ಅವಳಿಗೆ ಒಂದು ಬಿಡಿಗಾಸ ಕೊಟ್ಟಿಲ್ಲ ಅಂದಾಗ ಅವನು ನನ್ನ ಕೊರಳಿಗೆ ತಾಳಿ ಕಟ್ತಾನ? ಇದು ನಿನ್ನ ಕನಸು. ಆದ್ರೆ ಸೀತಾ, ನೀನ್ ಮನಸ್ ಮಾಡಿದ್ರೆ ನನ್ನ ಮದುವೆಯನ್ನ ಖಂಡಿತವಾಗಿ ನೆರವೇರಿಸ್ಕೊಡ್ಬಹುದು. ನನ್ನ ಗೆಳತಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳ್ಬಾರ್ತಿ? ಅದು ಯಾವ ಕಾರ್ಯ ಮಾಡ್ಬೇಕು ಹೇಳು. ನೋಡು, ನಾನು ನಿನ್ನ ಅಶೋಕನ ಮೇಲೆ ತುಂಬಾ ಮನಸ್ಸು ಸೋತಿದ್ದೇನೆ. ದಯವಿಟ್ಟು ಈ ಎರಡು ಜೀವಗಳನ್ನ ನೀನು ಒಂದುಗೂಡಿಸಿದ್ರೆ ಈ ನಿನ್ನ ಗೆಳತಿಯ ಭಾರತೀಯ ಬಾಳು ಹಸನಾಗತ್ತೆ. ಅಷ್ಟೇ ತಾನೆ? ತಂಗಿ, ದೇವರ ಗುಡಿಗೆ ಹೋಗುವಾಗ ನಡುದಾರಿಯಲ್ಲಿ ಈ ಭಾರತೀಯ ಜೊತೆ ವರದಕ್ಷಿಣೆ ಬಗ್ಗೆ ಮಾತನಾಡುತ್ತಿರುವೇನಮ್ಮ? ಅಣ್ಣ, ನಾನೊಂದು ನಿನ್ಗೆ ಕೆಲಸ ಹೇಳ್ತೀನಿ, ಆ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಯಾವ ಕೆಲಸ ಹೇಳಮ್ಮ? ಭಾರತಿ, ಕೈತಾ ನೋಡಣ. ಸದಾ ಯಾವಾಗ್ಲೂ ಈ ಭಾರತೀಕ ಹಿಡಿದುಕೊಂಡು ಇವಳಿಗೆ ನೀ ಸತಿಯ ಸ್ಥಾನ ಕೊಡಬೇಕು. ಇದೇ ನೀನು ಮಾಡುವ ಕಾರ್ಯ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ತಾನೆ? ತಂಗಿ, ಅಣ್ಣನನ್ನು ಒಪ್ಪಿಸಿದರೆ ಈ ಭಾರತೀಯನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಡು. ನೋಡಣ, ಹಿರಿಯನ್ನ ಒಪ್ಪಿಸೋ ಜವಾಬ್ದಾರಿ ನನಗಿರ್ಲಿ. ಅಣ್ಣ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನೀವಿಬ್ರು ಮಾತನಾಡ್ತಾ ಇದ್ದೀವಿ, ಮಾತಾಡ. ನೋಡಿ, ನಿಮ್ಮ ತಂಗಿಯ ಮಾತಿಗೆ ಬೆಲೆ ಕೊಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಲು ನೀವು ಮುಂದಾಗಿದ್ದೀರಾ? ನಿಮ್ಮಂತ ಯುವಕರು ನನ್ನಂತ ಯುವತಿಯರ ಕೊರಳಿಗೆ ತಾಳಿ ಕಟ್ಟಲು ಮುಂದಾದ್ರೆ ಈ ಸಮಾಜದಿಂದ ವರದಕ್ಷಿಣೆ ಎಂಬ ಭೂತವನ್ನು ಒತ್ತುಗೂಡಿಸಬಹುದು. ಭಾರತಿ, ವರದಕ್ಷಿಣೆ ವರೋಪಚಾರ ಎಂದು ಅನೇಕ ಹೆಣ್ಣು ಹೆತ್ತವರ ಗೋಣ ಕತ್ತರಿಸಿದ ದರಿದ್ರ ದುಡ್ಡನ್ನು ತಿನ್ನುವ ತಲೆ ಹಿಡಿಕರನ್ನು ನಾಬಲ್ಲೇ ಈ ಸಮಾಜದಲ್ಲಿ. ಆದರೆ ಈ ಅನಿಷ್ಟ ಸಂಪ್ರದಾಯಕ್ಕೆ ಮಾನವಂತ ಮಹಿಳೆಯರು ಕೈಯಲ್ಲಿ ಕಟ್ಟಕ ಹಿಡಿದು ವರದಕ್ಷಿಣೆ ಕೇಳುವ ಉಚ್ಚಾನನ್ನ ಮಕ್ಕಳ ರುಂಡ ಚೆಂಡಾಡಿದಾಗಲೇ ಈ ಪ್ರಕೃತಿ. ಹೌದು, ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ. ನೋಡಿ, ವರದಕ್ಷಿಣೆ ಎಂಬ ಲಂಚಕ್ಕೆ ಆಸೆ ಪಡೆದೆ ಈ ನತದುಷ್ಟಳ ಕೊರಳಿಗೆ ನೀವು ತಾಳಿ ಕಟ್ಟಲು ಮುಂದಾಗಿ ಬಂದ ಪರಮೇಶ್ವರ, ನಾನು ಮಾತ್ರ ನೀವೇ ನನ್ನ ಸ್ವರ್ಗ ಅಂತ ತಿಳಿದುಕೊಂಡು ಬಂದ ಭ್ರಮರ. ನಾನೇ ಸ್ವರ್ಗವೆಂದು ಭ್ರಮಿಸಿ ಬಂದ ಭ್ರಮರ ನೀನಾದರೆ ನನಗೆ ನೀನು ಬಯಸದ ಬಂದ ಭಾಗ್ಯ. ಅಂದಾಗ ನಿನ್ನ ನನ್ನ ಕರ್ಮದ ದೈವ ಸಂಕಲ್ಪವನ್ನು ನೆರವೇರಿಸಿ ಈ ಸಮಯದಲ್ಲಿ ನಿನ್ನ ಮೊದಲು ಕಂಡು ಪ್ರೇಮಗೆ
ಸಂಕಷ್ಟದ ಕಾಲ ಆ ಗಮನದ ಕಾಲದಲ್ಲಿ
ನಾನು ಮನಸ್ಸಿಟ್ಟ ಚೆಲುವೆ ಚಂದ್ರನ ಚುಕ್ಕಿಯಂತೆ ದೇವರ ಪೂಜೆ ಮುಗಿಸಿಕೊಂಡು ಬರುತ್ತಿದ್ದಾಳೆ. ಬರಲಿ ಬರಲಿ ಬಂದು ಬಲೆಯಲ್ಲಿ ಸೀಕೆ ದೇವೇಂದ್ರ ಸುಮ್ಮನೆ ದಾರಿ ಬಿಡು. ನೋ ನನ್ನ ಬಹುದಿನದ ಬಯಕೆ ಈರಿನ ಅಂಗಸುಖವನ್ನು ಅದಕ್ಕಾಗಿ ಈ ನಿರ್ಜನ ಪ್ರದೇಶದಲ್ಲಿ ಯಾರ ಸೋದರ ಸಂಚಾರ ಬೇಗ ಬರೇ ಸ್ವರ್ಗ ಸುಂದರ ನಾಯಿ ಕಂಡವರ ತೋಳತಕ್ಕೆ ಬಂದು ಸುಖ ಕೊಡೋದಕ್ಕೆ ನಾನೇನು ನೀತುಗೆಟ್ಟ ಹೆಣ್ಣಲ್ಲ. ಒಳ್ಳೆ ಸುಮ್ಮನೆ ನನಗೆ ದಾರಿ ಬಿಟ್ರೆ ನಿನಗೆ ಕ್ಷೇಮ. ನಿನ್ನಂತ ಸುರ ಸುಂದರಿ ಹೆಣ್ಣನ್ನು ನಾನು ಬಿಟ್ಟರೆ ನನ್ನ ಮರ್ಯಾದೆ ನೀನಾಗಿಯೇ ಒಲಿದು ಬಂದರೆ ಯಾವ ಕುಂದು ಬಾರದು. ಸ್ವಪ್ನ ಸುಂದರಿ ನಮ್ಮಂತ ಅಬಲೆಯರು ದಾರಿ ಮೇಲೆ ಹೊಂಟ್ರೆ ಸಾಕು, ಅವರ ಕೊರಳಲ್ಲಿ ತಾರೆ ಇಲ್ಲದ ಕಾರಣ ನೋಡಿ ನಿಮ್ಮಂತ ಕಾಮದ ಕಣ್ಣು ಹಾಕುವರನ್ನು ಕಡ್ಡೆ ಮೇಲೆ ಮೆರವಣಿಗೆ ಮಾಡಿಸಿ ಸುಣ್ಣದ ನೀರು ಹಾಕಿ ಊರ್ ತಮ್ಮ ಮೆರವಣಿಗೆ ಮಾಡಿಸ್ಬೇಕು. ನಮ್ಮಂತವರ ಅಬಲೆಯ ಬಾಳು ಸಾರ್ಥಕವಾಗುತ್ತದೆ. ಮಾತು ಹಸಿಯಾಯಿತು. ನಿನ್ನಂತ ನೂರಾರು ನಾರಿಯರು ನನ್ನ ಮಂಚದ ರಾಣಿಯಾಗಿ ಹಣ ತೆಗೆದುಕೊಂಡು ಹೋಗಿ ಜೀವನ ಸಾಗಿಸುವರಿಸಿಲ್ಲ. ಅಂಥದರಲ್ಲಿ ನನ್ನ ಕೋಪ ನೆತ್ತಿಗೇರಿಸಬೇಡ. ಸೋಮರ ಬರಲಿ ಮುಂಚ ನೀಚ, ಈ ವಿಷಯ ಏನಾದ್ರೂ ನನ್ನಂದ್ರಿಗೆ ತಿಳಿದಿದ್ದೆ ಗೊತ್ತಾದ್ರೆ ನಿನ್ನ ಊರ ಹಂದಿಯಂತೆ ಓಡಾಡಿಸಿ ಕಡೆದು ಜೀವದ ಸೀಮೆಯನ್ನು ಹಾಕಿ ಸುಟ್ಟು ಬಿಡ್ತಾರೆ. ಏನಂದೆ? ನನ್ನನ್ನು ಹಂದಿಯಂತೆ ಸುಟ್ಟು ಹಾಕುವೆಯಾ? ಈ ದೇವೇಂದ್ರ ಎಂತಿಂತವರನ್ನು ಸುಟ್ಟು ಭಸ್ಮ ಮಾಡಿರುವಾಗ ಏನು ನಿನ್ನಣ್ಣಂದ್ರೆ ಯಾವ ಲೆಕ್ಕ? ದೇವೇಂದ್ರ ನೋಡು, ನನ್ನನ್ನು ಸುಮ್ಮನೆ ಕೈ ಬಿಟ್ಟು ಬಿಡು. ನಿನ್ನ ಒಡ ಹುಟ್ಟಿದ ತಂಗಿ ಎಂದು ನನ್ನನ್ನು ತಿಳಿದುಕೊಂಡು ಕೈ ಬಿಟ್ಟು ಬಿಡು ಅಣ್ಣ. ಕೊನೆಯ ಬಣ್ಣದ ಹೆಣ್ಣೆ, ನಿಮಿಷಕ್ಕೊಂದು ಬಣ್ಣದ ಮಾತನಾಡುವ ಸೋಗಲಾಡಿ ನೀನು ಅಡಿಗೆ. ಈಗಿನ ಕಾಲದಲ್ಲಿ ಕಂಡ ಸ್ತ್ರೀಯರಿಗೆ ಕರುಣೆ ತೋರಿ ಕೈ ಕಾಮವೆಂಬ ಪದಕ್ಕೆ ಕರುಣೆ ತೋರಿ ಕೈ ಬಿಟ್ಟರೆ ಕಾಮವೆಂಬ ಪದಕ್ಕೆ ಬೆಲೆ ಏನು? ಸೀತಾ ಮಾತಿಗೆ ಮಾತು ಬೆಳೆಸಿ ನನ್ನ ಕೋಪ ನೆತ್ತಿಗೆ ಏರಿಸಬೇಡ. ಏ ಕಾಮ ಪಶುವೆ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತನಾಡ್ತಾ ಇದ್ದೀಲ. ನನ್ ಹಾಗೆ ನಿನಗೋ ಮನೆಯಲ್ಲಿ ಅಕ್ಕ ತಂಗಿಯರಿದ್ರೆ ಗೊತ್ತಾಗ್ತಿತ್ತು ಅಂತರ ಸೀಲೆ ಬೆಲೆ ಏನು ಅಂತ. ನನ್ನಂತವಳ ಸೀಲೆದ ಬೆಲೆ ಕೊಟ್ಟು ಮೊದಲು ನಿನ್ನ ಗೌರವವನ್ನು ಉಳಿಸಿಕೋ, ಅದಕ್ಕಾದ್ರೂ ನಿನಗೆ ಮರ್ಯಾದೆ ಬರುತ್ತದೆ. ಸೀಲೆಗೆ ಬೆಲೆ ಕಂಡ ಕಂಡ ತೋರ್ತೈತಿಯಲ್ಲಿ ಬಿಗಿದಪ್ಪಿ ಹೋಗಿ ಗಂಡನ ಮುಂದೆ ಗಲತಿಯಂತೆ ನಡೆಸುವಳಲ್ಲ ಅವರಿಗೆ ಅನುಷ್ಠಾನ ಕಲ್ಪಿಸುತ್ತದೆ ಇಲ್ಲಿನ ಸಮಾಜ. ಗಂಡನಿಗೆ ಹಳಸಿದ ಎಡೆ ಉಳಿಸಿ ಹಿಂದಿಗೆ ಚಕ್ಕಂದ ಮಾಡುವ ಸದ್ಯ ಸುಳಿಯಲ್ಲ ಇಲ್ಲಿನ ಸಮಾಜ. ಲೋಕಸೀತ ಸೀಲದ ಬಗ್ಗೆ ಎಷ್ಟು ಹೋಗಿದರೂ ತಿಳಿದು ಸುಮ್ಮನೆ ಬಾರೇ ನನ್ನ ಪ್ರೇಮ. ಒಳ್ಳೆ ಮಾತಿನಿಂದ ನನ್ನನ್ನು ಬಿಟ್ರೆ ನಿನಗೂ ಕ್ಷೇಮ. ಒಂದು ವೇಳೆ ನನ್ನನ್ನು ಏನಾದ್ರೂ ಮುಟ್ಟಿದ್ದೆ ನಿಜವಾದ್ರೆ
ಶಾಕಾಹಾರಿಯಾಗಿ ನಿನ್ನನ್ನು ಕತ್ತರಿಸ ಹಾಕ್ಬೇಕಾದರೆ ಬದಮಾಶ್ ನೀನು ರಣಕಾಳಿಯಾದರೆ ನಾನು ಕಾಳಿಗೆ ಮಾಡ್ತಾನ ಸುಮ್ಮನೆ ಮಾತನಾಡಿ ದೇವೇಂದ್ರನ ಕೋಪನೆತ್ತಿಗೇರಿಸಬೇಡ ನನ್ನ ಸೀರೆ ಹಿಡಿದು ಜಗ್ಗಿದ್ದಕ್ಕೆ ನಿನಗೆ ಕಪಾಳ ಮೋಕ್ಷ ಸರಿಯಾಗಿ ಕೊನೆವರೆಗೂ ನೆನಪಿಟ್ಟುಕೋ ಈ ಸೀತಾಳ ಕೈ ಚಳಕ ಹೇಗಿದೆ ಅಂತ ನಾನು ಹುಟ್ಟಿ ಎಷ್ಟು ವರ್ಷವಾದರೂ ಯಾವ ಶಂಕರಿಯರು ಸುಂದರನ ಮೈ ಮುಟ್ಟಿರಲಿಲ್ಲ ಎಂದು ನೀನು ನನ್ನ ಕೆನ್ನಿಗೆ ಕೈ ಮಾಡಿದೆ ಎಂದರೆ ಅವಮಾನ ಈ ನಿನ್ನ ಅಂಗಾಂಗದ ಸುಖವನ್ನು ಹೀರಿ ಇಬ್ಬರಿಗೆ ಬಿಸಾಕಿದಾಗಲೇ ನನ್ನ ಮನಸ್ಸಿಗೆ ಸ್ಯಾರಿ ಬಾರದೆ ಈ ನಿರ್ಭಯ ಪ್ರದೇಶದಲ್ಲಿ ಪರಸ್ಪರ ಮೇಲೆ ಶೀಲಾರಣ ಮಾಡಿಕೊಂಡರೆ ಮೊದಲು ನಿನ್ನಿಂದ ಕಾರ್ಯಕ್ರಮ ಮಾಡುವ ಇಲ್ಲವಾದರೆ ಈ ಆಮೇಲೆ ಪಾದರಕ್ಷೆಯಿಂದ ನಿನ್ನ ಕಟ್ಟು ಈ ಊರಲ್ಲಿ ನನ್ನ ಸಹವಾಸ ನಿನಗೆ ಉಚಿತವಲ್ಲ ಈ ಕಾಡಿನ ಸರ್ಪದ ಹೆಡೆ ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ ನಾನು ಯಾರು ಗೊತ್ತೇ ಈ ಊರಿನ ಆಘಾರ ಕುಟುಂಬ ಶ್ರೀಮಂತ ದೇವೇಂದ್ರ ನೀನು ಮಾಡುವುದಂತ ಹಲಕ ಕೆಲಸ ದೇವೇಂದ್ರ ಹಾಡು ಮಾಡುವಲ್ಲಿ ತಕ್ಷಣವೇ ಈ ಆಗಮನ ಸುಮ್ಮನೆ ದೂರಾಗುವ ಈ ಚಂದ್ರನ ಪರಾಕ್ರಮ ನಿನಗೆ ಗೊತ್ತು ನಮ್ಮರೆ ಕುರಿ ನನ್ನ ನನ್ನ ಬಲತ್ಕಾರ ಯತ್ನಕ್ಕೆ ಕಳಕ್ಕನಾಗಿ ಬಂದಿರುವ ನಿನಗೆ ಎಷ್ಟು ಬೇಕನೆ ಹಣ ತೆಗೆದುಕೊಂಡು ಸೋಮನೆ ಹೊರಟು ಹೋಗಲೇ ಮಗಳೇ ನಿನ್ನ ಶ್ರೀಮಂತಿಗೆ ನಿನ್ನ ಶ್ರೀಮಂತಿಗೆ ನಾನು ಮೆಟ್ಟಿಲಪ್ಪ ನಿನ್ನ ಹಣ ಅದು ಬಡವರು ರಕ್ತ ಇರು ಸಂಭಾಷಣ ಕಚಡಾಕಾಶ ಅದನ್ನು ತೆಗೆದುಕೊಂಡು ಕೆಲಸ ಮಾಡುವ ನಾಮಲ್ಲ ಅದಕ್ಕಾಗಿಯ ಮತ್ತೊಮ್ಮೆ ಈ ಊರ ಶ್ರೀಮಂತನೆಂದು ಮರ್ಯಾದೆ ಕೊಡುತ್ತೇನೆ ಮೊದಲು ಇಲ್ಲಿಂದ ಹೋದರೆ ಉತ್ತಮ ನಿನ್ನ ಕತ್ತಿಯ ಕೈಯಾಗಿ ನೋಡಬೇಕಾಗುತ್ತದೆ ನನ್ನ ಹೃದಯದೊಳಗಿನ ಕ್ರೋಧಗ್ನಿಯ ಜೋರಿಯನ್ನು ಪುಡಿದೇರ್ಪಿಸಬೇಡ ಇನ್ನು ಕಾಲ ಮಿಚ್ಚಿಲ್ಲ ಹೆಣೆ ಈ ಸುಂದರನ ಕೆನ್ನಿಗೆ ಕೈ ಮಾಡಿದೆಯಲ್ಲ ಇಟ್ ಇಸ್ ಆ ಸೈಡಿಗೆ ಸೇರು ತೀರಿಸಿಕೊಳ್ಳದಿದ್ದರೆ ನನ್ನ ನನ್ನ ಹೆಸರು ದೇವೇಂದ್ರನೇ ಅಲ್ಲ ನಿನ್ನನ್ನು ನಾಳೆ ನೋಡಿಕೊಳ್ಳುತ್ತೇನೆ ಹೆಣೆ ನಿನ್ನ ಪೌರುಷ ಈ ಚಂದ್ರನ ಮುಂದೆ ಏನು ಬೆಳೆ
ಅಂದ್ರು. ಇಷ್ಟೊತ್ತಿಗೆ ನೀವು ಬರ್ದೆ ಹೋಗಿದ್ರೆ ನನ್ನ ಸೀಲ ಹಾಳಾಗಿ ಹೋಗ್ತಿತ್ತು. ಹಾಗೆ ಸುತ್ತಾಡ ಬಂದಿದ್ದೆ. ಆದರೆ ನಿಮ್ಮಣ್ಣನವರು ನಿನ್ನನ್ನು ಮದುವೆಯಾಗಲು ನನಗೆ ಹೇಳಿದ್ದಾರೆ. ನಿನ್ನ ಮದುವೆಯಾಗುವ ನಾನೇ ಪುಣ್ಯವಂತ. ಹೆಸರಿಗೆ ತಕ್ಕ ರೂಪ ಮೈ ಕಾಂತಿ, ಇಂತ ಮುಕ್ತ ಮನಸ್ಸಿನ ಮನೋಹರಿ ನನ್ನ ಬಾಳಿನ ಸಂಗಾತಿ. ಇದಕ್ಕೆ ನಿನ್ನ ಒಪ್ಪಿಗೆ ನೋಡಿ. ನಮ್ಮ ಅಣ್ಣನವರು ನಿಮ್ ಜೊತೆ ಮಾತಾಡಿ ನನ್ನ ಮದುವೆ ನಿಮ್ ಜೊತೆ ನಿಶ್ಚಯಿಸಿದ್ದಾರೆ. ಇದಕ್ಕಿಂತ ಭಾಗ್ಯವಾದ ಕೈಲ ಮತ್ತೊಂದಿಲ್ಲ ನನಗೆ. ಸೀತಾ, ನಿಮ್ಮ ಬಾಳಿನ ಭಾಗ್ಯೋದಯ ಕಾಲದ ಸಿವಿ ನೆನಪಿಗಾಗಿ ಒಂದು ಇಂಪಾದ ಸಂಗೀತ ಹೊರಮಿ ಬರಲಿ ಸೀತಾ. ಈ ನಿನ್ನ ನಗ್ನ ಕಂಡು ಹೊಲಸಾಗಿ ಹೋಗಬೇಕು.
ಈ ನಿಮ್ಮ ನರ್ಪನ ಕಂಡು ಆ ಸೇರು ತಂದು ಮಾತಾಡ್ತೇನೆ. ಐ ಲವ್ ಸೀತಾ. ಸ್ವಾರ್ಥ ದರ್ಬಾರಕ್ಕೆ
ನಿಂದ್ರೆ ಹೋಗಿಬಿಟ್ಟಾರಿ ಮಗ ಹೋಲಿ ಅಮಾಸಿ ಮಾರ್ಯಾವ ಕತ್ತಲ್ದಾಗ ಹುಡ್ದವ ತಗಡಿ ಮಾರ್ಯಾವ ಕೋತಂಬರಿ ಮಾರ್ಯಾವ ಕರ್ಕಿ ಮಾರ್ಯಾವ ಸಿಗಲ್ರಿ ಮಗ ನಾಳೆಗೆ ಸಿಕ್ಕನಪ್ಪ ಅಂದ್ರೆ ಹೊಟ್ಟೆ ಬಿಡಂಗಲ್ ಮಗನ ಒಂದು ಕಾಯ ನೋಡಿ ಕಾಯ ಹಾಕಿ ಕತ್ತಿ ತಗೊಂಡು ನೋಣ್ಣಗೆ ತೆಲಿ ಬೋಳಿಸಿ ಕಣ್ಣಿನ ಮೇಲೆ ಕುಂದರ್ಸಿ ತುಂಬಾ ಮೆರವಣಿಗೆ ಮಾಡಿಸಿ ಆ ಗಾಂಜಾ ಬತ್ತಿ ಸೇದಲಿಲ್ಲ ಬಟ್ಟಿ ಬಂಗಾರ ಅಲ್ಲ ನಾ ಇನ್ನ ಜೀವಂತ ಅದೇನಿ ಹಿಂಗ್ ಹೇಳಕತ್ತಿದಿ ನೀ ಹೆಂಗ್ ಹೇಳ್ತಿರ್ಬೇಕು ಆ ದೇವ್ರಿಗೆ ಗೊತ್ತ ಬಡ್ಡಿ ರೊಕ್ಕ ಅಂತ ನಾಳೆ ಸತ್ರ ರೊಕ್ಕ ಏನು ಸುಡುಗಾಡಿಗೆ ತಗೊಂಡೋಕೆ ಏನು ಏ ರತ್ನ ನಾಳೆ ನಾ ಸತ್ತ ಮ್ಯಾಲ ರೊಕ್ಕ ಹೊತ್ಕೊಂಡರೆ ಹೋಗ್ತೀನಿ ಇಲ್ಲ ಇಲ್ಲೇ ಮಣ್ಣಾಗ ಮುಚ್ಚಿಟ್ರೆ ಹೋತೀನಿ ಅದನ್ನ ಕೇಳಕ್ ನೀ ಯಾರ ಅಂತ ನಾನು ಹೇಳ್ತೀನಿ ಒಂದು ದಿನ ನನಗ ಕೇಳಿಲ್ಲ ರೀ ಸ್ವಾಮಿ ಬಡ್ಡಿ ಹಣ ಎಲ್ಲ ಎಲ್ಲಿಟ್ಟು ಹೋತೀರಿ ಅಂತ ಕೇಳಿಲ್ಲ ಹಂಗೆ ಶಿವಪಾದ ಸೇರ್ಕೊಂಡು ಬಿಟ್ಲು ಅಂತದ್ರಾಗ ಚೋಟಿ ಉದ್ದ ಅದೀನಿ ನಿನ್ಗೆ ಎಷ್ಟ ಧೈರ್ಯ ಈ ಬಂಗಾರಪ್ಪ ಕೇಳಕ ಬಂಗಾರಪ್ಪ ಅಲ್ಲ ಮತ್ತ ವೀರಭದ್ರ ರೊಕ್ಕ ನಾಳೆ ಕೊಡ್ತಾರಂತ ಪಾಪ ಬಿಡು ಅಂತೂ ಆ ಬಡ್ಡಿ ಮಗ ನಿನಗ ಬರೋಬ್ಬರಿ ಪಿನ್ ಮಾಡ್ಯ ನನ್ನವ ಇನ್ ಏನ್ ಮಾಡ್ತಾನ ದೋಸ್ತ ಯಾಕಂದ್ರವ ಬಾಳ ಒಳ್ಳೆ ಮನುಷ್ಯದನ ವೀರ ಹಂಗೆಲ್ಲ ಮಾಡೋದಿಲ್ಲವ ಅಂತೂ ನಿನ್ನ ಡಬ್ಬಿಗೆ ಬರೋಬ್ಬರಿ ಎಣ್ಣೆ ಹಾಕಿ ನಿನಗ ಮಳ್ಳ ಮಾಡಿ ನಿನಗ ಒಬ್ಬೀಸಿ ನಿನ್ನ ಕಾಲುಂಗ್ರ ಕದ್ದು ನೀನು ಹೊಟ್ಟಿ ಮುಂದಕ್ಕೆ ಮಾಡುವ ಮಗ ನಾನೇವ ಹೊಟ್ಟಿ ಮುಂದಕ್ಕೆ ಮಾಡುವ ಮಗ ಅವನಿಗೆ ನಂಬೇಡ ಅವನ ಬಗ್ಗೆ ಬಹಳ ಹುಷಾರಿ ಇವತ್ತು ಏನೋ ಆಗ್ಲಿ ಇವತ್ತು ಅವ್ರ ಮನೆಗೆ ಹೋಗಿ ಕೇಳ್ತ ನನ್ನ ಡಬ್ಬಿಯೊಳಗೆ ಎಣ್ಣೆ ಹಾಕಿಸ್ಕೊಂಡ ಬರ್ತೇನೆ ಅಲ್ಲ ಒಂದು ಹೆಣ್ಣು ಹುಡುಗಿ ಆಗಿ ಗಣಸೂರ ಮನೆಗೆ ಅದು ರಾತ್ರಿ ಒಳಗ ಎಣ್ಣೆ ಹಾಕ್ಸ್ಕೊಂಡು ಬರ್ಲಕ್ ಹೋಗದ ಗೊತ್ತೇರಿ ಆದಿಲ್ಲ ನಿನಗ ಈಗಿನ ಕಾಲದ ಗಂಡು ಹುಡುಗರಿಗೆ ನಂಬಂಗಿಲ್ಲ ನೀ ಎಣ್ಣೆ ಹಾಕ್ಸ್ಕೊಂಡು ಬರ್ಲಾಕ ಹೋದಾಗ ಆ ಮಗ ಏನ್ರೆ ಎಡವಟ ಮಾಡಿದ್ರೆ ಮುಂದೆ ನಿನ ಗತಿ ಏನು ನನ್ನ ಗತಿ ಹೆಂಗ ಆಯ್ತು ಬಂಗಾರಪ್ಪನಿಗೆ ಹೇಳಂದ ಕೇಳ್ತೀನಿ ಅಲ್ಲ ಬಂಗಾರಪ್ಪನವ್ರ ಅಂದಿ ಅಂದ್ರೆ ನಂದು ಅರ್ಧ ಪೌರುಷನೇ ಹೋಗಿಬಿಡ್ತದ ಯಾರು ಏನ್ರಿ ಅನ್ನಲ್ಲ ಅಣ್ಣ ಅಂದಿ ಅಂದ್ರೆ ಮೈ ಎಲ್ಲ ಉರದಂಗ ಹಾಕದ ಮತ್ ಬೇರೆ ಕಪಾಳಿ ನಿನ್ನ ವಯಸ್ಸೇನು ನನ್ನ ವಯಸ್ಸೇನು ದೊಡ್ಡಪ್ಪ ಅನ್ನೋ ಪದಕ್ಕೆ ಮೊದಲು ಬೆಂಕಿ ಹಚ್ಚಲ್ಲ ಈ ಕಡೆ ತಾವ್ ಮನೆ ಕಡೆ ಪದಗಳು ಅದಾವಲ್ಲ ಅಕ್ಕ ಮಕ್ಕಳು ಬಿಟ್ಟು ಬಿಡು ಈ ಕಡೆ ಗಂಡನ ಮನೆ ಕಡೆ ಪದಗಳು ಅದಾವಲ್ಲ ಈ ಕಡೆ ಏನ್ರಿ ಬಾ ನನ್ನ ಮುಖ ನೋಡಬಾಗ ಲಕ್ಕ ಲಕ್ಕ ಅಲ್ಲ ಮೈದನ ಹಾಕಿಲ್ಲ ಅದನ್ನ ಬಿಡು ಮೈದನ ಅಪ್ಪಗೆ ಏನತ್ತ ಹೇಳೋಣನು ವಾರ್ಯವ ಮಾವ ಅಂದೆಲ್ಲ ಈಗ ಮಾವಿನಕಾಯಿ ತಿಂದಷ್ಟೇ ಖುಷಿ ಆಯ್ತು ನನಗ ಎಷ್ಟ್ ಬೇಕಾಗಿತ್ತು ಹೆಚ್ಚಾಗಿದ್ರೆ ಕೇಳಿ ಮನೆ ಒಳಗ ಐದೈದು ನೂರು ರೂಪಾಯಿ ಡಿಕ್ಕಿ ಇಟ್ಟಿನಿ ಅಂದಂಗ ನೀ ನನ್ನ ಹುಡುಗಿ ಅಂತ ಹೇಳಿ ನಿನಗ ಬಡ್ಡಿ ಇಲ್ಲಾರ್ದೆ ಬರೀ ಅಸಲ ಸಾಲ ಕೊಡ್ತೀನಿ ಏನ ನಿನಗ ಬರ್ಲಿಕ್ಕೆ ಬರ್ತದ ರತ್ನ ಬರ್ಲಿಕ್ ಬರಲ್ಲ ಬರ್ಲಿಕ್ಕೆ ಬರಲ್ಲ ಅಂದ ಕರ್ನಾಟಕ ಸರ್ಕಾರದವರು
ವಯಸ್ಕರ ಶಿಕ್ಷಣ ಅಂತ ಹೇಳಿ ರಾತ್ರಿ ಕಲಿ ಸಾಲಿ ತಂದಾರ. ಆ ರಾತ್ರಿ ಸಾಲಿ ಒಳಗೆ ಎಂತಿಂತ ಮುದುಕಿಯರ ಸಾಲಿ ಕಲ್ತು ಬಿಟ್ಟಾವ. ಅಲ್ಲ ಸಣ್ಣ ಹುಡುಗಿಯಾಗಿ ನಿನಗ್ ಕಲಿಲಕ್ಕ ಏನಾಗಿತ್ತು? ಹೇಳ್ದು ನನ್ನ ಬಳಿ ರಾತ್ರಿ ಸಾಲಿಗೆ ಬಾ, ಕಲಿಸ್ತೀನಿ. ಇದು ಒತ್ತಲಕ್ ಬರ್ತಾನ? ಒತ್ತಕ್ಕೆಲ್ಲ ಬರೋದಲ್ಲಪ್ಪ. ಏ ಹಂಗಾರ ಭಾರಿ ಕೆಲಸ ಆಯ್ತತ್ತ. ರತ್ನ ಎಡಗೈ ಎಡಗೈ. ಏನ ರತ್ನ ಒತ್ತಿ 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 ಎಲ್ಲ ಜಮೀನೇ ಸಾಪಾಗಿ ಹೋಗ್ಯಾವಲ್ಲ. ಗಾಡಿ ನೋಡ ಕಾಗದ ಪತ್ರ. ಸೀತಾರ ಮಾಡ್ತಾ ಅವ್ನು ಕೇಳ ನಮ್ ಕೂಡ ಅಲ್ಲ ರತ್ನ. ಒತ್ತಕ್ಕೂ ಬರುತ್ತಲ್ಲ ರತ್ನ, ಸೀದಾನಿಂದ ನಾನೇ ಒತ್ತೀನಿ. ಗಾಡಿ ಕೊಡ್ತೀನಿ. ಆ ಒಂದು, ಆ ಎರಡು, ಆ ಮೂರು, ಆ ಮೂರು ಬೇಗ ತಗೊಂಡ್ಬಿಡು. ಹೋಗಿ ಬರ್ಲೆ. ಅಲ್ಲ ರತ್ನ, ಹೋಗಿ ಬರ್ತೀನಿ ಅಂದ್ರೆ ಹೆಂಗ? ಬಡ್ಡಿಲ್ಲ ಅಸಲು ಕೊಟ್ಟಿನಿ. ನನಗೂ ಸ್ವಲ್ಪ ಏನಾದ್ರೂ ಮೈ ಕೆಲಸ ಮಾಡಲ್ಲ. ಹಂಗಲ್ಲ ಮುದೇ ಆದ್ರೆ ಏನಾರ ಅದು ಉಳಿ ಹೋತದ.
ದೇವೇಂದ್ರ, ಈ ಸುರದೇವತೆ ಸಾಕಾಗೋಲ್ಲ, ಇನ್ನೊಂದು ಬಾಟಲಿ ಸುರದೇವಿಯನ್ನು ಕೊಡುವ ಮಿತ್ರ. ಶಂಕರ್, ಕೊಡುತ್ತೇನೆ ಸುರದೇವತೆಯನ್ನು, ಆದರೆ ನೀನೊಂದು ಮಹತ್ವದ ಕಾರ್ಯ ಮಾಡಬೇಕಾಗಿದೆ. ಅದಾವ ಕೆಲಸ ನನ್ನಿಂದ ಆಗಬೇಕು ಹೇಳು ದೇವೇಂದ್ರ, ಗಣಾರ್ಥದಲ್ಲೇ ಮಾಡಿ ಮುಗಿಸಿ ಬಿಡುವೆ. ಹಾ ಶಂಕರ್, ತೆಗೆದುಕೋ ಸುರದೇವತೆಯನ್ನು, ಕುಡಿ ಕುಡಿದ ಮೇಲೆ ಹೇಳುವೆ ಕಾರ್ಯ ತಾತ್ಪರ್ಯವನ್ನು. ದೇವೇಂದ್ರ, ನೀನು ನನ್ನ ಪಾಲಿನ ದೇವರು, ಈ ಸುರದೇವತೆ ನನ್ನ ದೇಹದಲ್ಲಿ ಹೋದರೆ ನಾನಾವ ಕೆಲಸ ಮಾಡಲಿ ಹೇಳು? ಹನುಮಂತನಂತೆ ಬೆಟ್ಟ ಹೊತ್ತು ತರಬೇಕೆ, ಇಲ್ಲ ಶ್ರೀಕೃಷ್ಣನಂತೆ ಶಮಂತಕ ಮಣಿಯನ್ನು ತರಬೇಕೆ? ನಾನಾವ ಕೆಲಸ ಮಾಡಬೇಕು ಶಂಕರ್. ಆ ಧರ್ಮಣ್ಣನ ಮನೆಯಲ್ಲಿರುವ ಸಾಕು ತಂಗಿ ಸೀತ, ಅವರೇ ಸೀತ. ಅಂದು ನನ್ನ ಕೆನ್ನಿಗೆ ಕೈ ಮಾಡಿ ಅವಮಾನ ಮಾಡಿದವಳನ್ನು ಇಂದು ಕಾಗೆ ಮಾಡಿದ ಮಡಿಕೆಯನ್ನಾಗಿ ಮಾಡಲಿ. ಅದಕ್ಕಾಗಿ ಅವಳನ್ನು ನನ್ನ ತೋಟಕ್ಕೆ ಹೊತ್ತುಕೊಂಡು ಬಂದರೆ ಅದೇ ನೀನು ಮಾಡುವ ಮಹತ್ ಕಾರ್ಯ. ದೇವೇಂದ್ರ, ಈ ಸಣ್ಣ ಕೆಲಸವನ್ನು ಚಿಟ್ಕೆ ಚಿಟ್ಕೆ ಹೊರೆಯದರಲ್ಲಿ ಮಾಡಿ ಮುಗಿಸುತ್ತಾನೆ ಈ ಶಂಕರ್. ಆದರೆ ಇನ್ನೂ ಒಂದು ಬಾಟಲಿ ಕೊಟ್ಟರೆ ಶಂಕರ್, ಈ ಆ ಸೀತೆಯನ್ನು ಈ ರಾವಣ ಹೇಳಿದಂತೆ ನನ್ನ ತೋಟಕ್ಕೆ ಕರೆದಂದರೆ ನೀನೇ ನನ್ನ ನಿಜವಾದ ಆತ್ಮೀಯ ಮಿತ್ರ. ಮಿತ್ರ, ಆತ್ಮೀಯ ಮಿತ್ರ. ಆ ಧರ್ಮಣ್ಣನ ತಂಗಿ ಸೀತ ಬಣ್ಣದ ಚಿಟ್ಟನ್ನು ಹೊತ್ತುಕೊಂಡು ಬರುವೆ. ಆದರೆ ಇನ್ನೊಂದು ಬಾಟಲಿ ಕೊಟ್ಟರೆ ಮಾಂಸದ ಚೂರಿ ಚಲಿದ್ರೆ ಸಾಕು, ನಮ್ಮಂತವರ ಮನೆ ಕಾಯುವ ನೀಯನ ನಾಯಿ. ಈ ಅಪವ ಸೀತೆಯನ್ನು ನನ್ನ ತೋಟದಲ್ಲಿ ಶೀಲ ಹರಣ ಮಾಡಿ ಆ ಅಪವಾದವನ್ನು ಈ ಕುಡುಕನ ಮೇಲೆ ಬರುವಂತೆ ನಟಿಸಿ ನಾನು ಕಡೆಗಾಗಿ ಕೇಕೆ ಹಾಕುವೆ. ಸಭಿಕರಲ್ಲಿ ಸಂಗ್ರಹದ ಪ್ರಾರ್ಥನೆ. ಅದೇ ರೀತಿಯಾಗಿ ಈ ಒಂದು ಹವ್ಯಾಸಿಗರ ತಂಡಕ್ಕೆ ಭೀಮಣ್ಣ ಕುಟುಂಬಿ ಸಾಕಿ ನಿವಾರ ಕೇಡ ಪಠಾರ ಮಾಡಿದ್ದರು. ಇವರು 751 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಭೀಮನಗೌಡ ಸಿ ಬಿರಾದಾರ್ ಇಂಗ್ಲಿಷ್ ಅವರು, ಇವರು ಕೂಡ ಈ ಒಂದು ಹವ್ಯಾಸಿ ಕಲಾವಿದಕ್ಕೆ 505 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಮಲ್ಕನಗೌಡ ಕ ಪಾಟೀಲ್ ಸಾಕೇನ್ ಅಂಕಲ್ಗೆ ಇವರು 1001 ರೂಪಾಯಿ ನಮ್ಮ ಒಂದು ಕಲಾತಂಡಕ್ಕೆ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅದೇ ತರನಾಗಿ 751 ರೂಪಾಯಿ ಸಮೇಶ್ ಹೆಸರು, ಇವರು ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು 751 ಬಸವರಾಜ್ ಮಠಪತಿ, ಇವರು ಈ ಎಲ್ಲ ಮಹನೀಯರು ನಮ್ಮ ಹವ್ಯಾಸಿ ಕಲಾತಂಡಕ್ಕೆ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಈ ಎಲ್ಲ ಮಹನೀಯರುಗಳಿಗೆ ಆ ಜಗದಾದಿ ಜಗದ್ಗುರು ತ್ರಿಸೂರ ಮಲ್ಲಿಕಾರ್ಜುನ ಐಶ್ವರ್ಯಕ್ಕೆ ಭೂಮಿಗಳನ್ನು ಕೊಟ್ಟು ಕಾಪಾಡಲೆಂದು ಮಲ್ಲಿಕಾರ್ಜುನ ಕೇಳಿದ್ದೇವೆ.